ವೆಲ್ಕಮ್ ಟು ಅನ್ ಅಕಾಡೆಮಿ, ವೆಲ್ಕಮ್ ಟು ಥ್ರೋ ಬ್ಯಾಕ್ ಥರ್ಸ್ಡೇಸ್. ನನ್ನ ಹೆಸರು ರಿಟಾ ರೋಸ್ಲಿ, ನಾನು ಅನ್ ಅಕಾಡೆಮಿ ಕೆಪಿಎಸ್ಸಿ ಪ್ಲಸ್ ಎಜುಕೇಟರ್. ಸೊ ಇವತ್ತು ನಾವು ಈ ಒಂದು ಥರ್ಸ್ಡೇ ದಟ್ ಇಸ್ December 12th ನಮ್ಮ ಹಿಸ್ಟ್ರಿಯಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಸೊ ಸ್ವಲ್ಪ ಇನ್ಫಾರ್ಮೇಶನ್ ನೋಡೋಣ. ಓಕೆ, ಸೊ ಲೆಟ್ ಸ್ಟಾರ್ಟ್. ಸೊ ಇಂಟರ್ನ್ಯಾಷನಲ್ ಡೇ ಆಫ್ ನ್ಯೂಟ್ರಾಲಿಟಿ, ಸೊ ತಟಸ್ಥೆಯ ಅಂತಾರಾಷ್ಟ್ರೀಯ ದಿನ. ಸೊ ಇದನ್ನ ನಾವು ಎವ್ರಿ ಇಯರ್ December 12th ಆಚರಣೆ ಮಾಡ್ತೀವಿ. ಸೊ ಇದನ್ನ ಯಾರು ಡಿಕ್ಲೇರ್ ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಡೇ ಆಫ್ ನ್ಯೂಟ್ರಾಲಿಟಿನ ಅಂದ್ರೆ UN ಜನರಲ್ ಅಸೆಂಬ್ಲಿ. ಸೊ ಫೆಬ್ರವರಿ 2017 ಅಲ್ಲಿ ಈ ಒಂದು December 12th ನ ಇಂಟರ್ನ್ಯಾಷನಲ್ ಡೇ ಆಫ್ ನ್ಯೂಟ್ರಾಲಿಟಿ ಆಗಿ ಡಿಕ್ಲೇರ್ ಮಾಡ್ಬೇಕು ಅಂತ ಸೊ ಅಫಿಷಿಯಲಿ ಡಿಕ್ಲೇರ್ ಮಾಡಿರೋದನ್ನ ನಾವಿಲ್ಲಿ ನೋಡ್ತೀವಿ. ಸೊ ಇದರ ಪ್ರಕಾರ ಏನು ಅಂತಂದ್ರೆ, ಸೊ ಸ್ವಿಟ್ಜರ್ಲ್ಯಾಂಡ್ ಫಸ್ಟ್ ನ್ಯೂಟ್ರಲ್ ಕಂಟ್ರಿ ಆಗಿದೆ ಅಂತ ನಾವು ನೋಡ್ತೀವಿ. ಸೊ ಅದು ನ್ಯೂಟ್ರಲ್ ಕಂಟ್ರಿ ಅಂದ್ರೆ ಏನು ಅಂತಂದ್ರೆ, ಯಾವುದೇ ಒಂದು ಸಾವರಿನ್ ಸ್ಟೇಟ್. ಸೊ ಫಾರ್ ಎಕ್ಸಾಂಪಲ್, ಈಗ ಎರಡು ಸ್ಟೇಟ್ಸ್ ಅಲ್ಲಿ ವಾರ್ ನಡೀತಾ ಇದೆ ಅಂತಂದ್ರೆ, ಸೊ ಥರ್ಡ್ ಸ್ಟೇಟ್ ಆಗಿ ಹೋಗಿ ಅದರಲ್ಲಿ ಇಂಟರ್ಫಿಯರ್ ಮಾಡುವಂತಿಲ್ಲ. ಅಂತಂದ್ರೆ ಥರ್ಡ್ ಸ್ಟೇಟ್ ಏನಿದೆ ಅದು ಆ ಒಂದು ವಾರ್ ಮಧ್ಯದಲ್ಲಿ ಇಂಟರ್ಫಿಯರ್ ಆಗಲ್ಲ, ಆ ವಾರ್ ಇಂದ ಅಬ್ಸ್ಟೇನ್ ಆಗುತ್ತೆ ಅಂತ ಒಂದು ಕಂಟ್ರಿನ ನಾವು ನ್ಯೂಟ್ರಲ್ ಕಂಟ್ರಿ ಅಂತ ಕರಿತೀವಿ. ಓಕೆ, ಸೊ ಈ ತರ ನ್ಯೂಟ್ರಾಲಿಟಿನ ಮೇಂಟೈನ್ ಮಾಡೋದ್ರಿಂದ ಏನು ಅಂತಂದ್ರೆ, ಸೊ ನಾವು ಪೀಸ್ ಅಂಡ್ ಸೆಕ್ಯೂರಿಟಿ, ಆಮೇಲೆ ಫ್ರೆಂಡ್ಲಿ ರಿಲೇಷನ್ಸ್, ಆಮೇಲೆ ಪೀಸ್ಫುಲ್ ಡೆವಲಪ್ಮೆಂಟ್ ನ ನಾವು ನೋಡ್ಬೋದು ಒಂದ್ ಕಂಟ್ರಿಯಲ್ಲಿ. ಸೊ ಆ ಒಂದು ಉದ್ದೇಶಕ್ಕಾಗಿ ಇಂಟರ್ನ್ಯಾಷನಲ್ ಡೇ ಆಫ್ ನ್ಯೂಟ್ರಾಲಿಟಿ, ತಟಸ್ಥೆಯ ಅಂತಾರಾಷ್ಟ್ರೀಯ ದಿನವನ್ನ ಸೊ December 12th ಎವ್ರಿ ಇಯರ್ ಆಚರಣೆ ಮಾಡ್ತೀವಿ ಅಂತ ನಾವಿಲ್ಲಿ ನೋಡ್ತೀವಿ. ಓಕೆ, ಸೊ ಇದು ಒನ್ ಆಫ್ ದ ಥಿಂಗ್ ಸೊ ದಟ್ ಹ್ಯಾಪನ್ ಇನ್ December 2017 ಅಂತ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಕ್ಯಾಪಿಟಲ್ ಶಿಫ್ಟ್ ಟು ಡೆಲ್ಲಿ, ಅಂದ್ರೆ 1911 ಬ್ರಿಟಿಷ್ ರಾಜನ ರಾಜಧಾನಿ ಆಗಿರುವಂತದ್ದು ಕೋಲ್ಕತ್ತಾ ಕ್ಯಾಲ್ಕಟ್ಟಾ ಅಂತ ನಾವು ನೋಡ್ತೀವಿ. ಸೊ ಇಲ್ಲಿ ಕಲ್ಕತ್ತಾ ಅಂತ ಬಂದಾಗ ಸುಮಾರು ನ್ಯಾಷನಲ್ ಮೂವ್ಮೆಂಟ್ಸ್ ನಡೆದಿರೋದನ್ನ ನೋಡ್ತೀವಿ. ಸೊ ಆಮೇಲೆ ಪಾರ್ಟಿಷನ್ ಆಫ್ ಬೆಂಗಾಲ್, ಸೊ ಆ ಒಂದು ಟೈಮ್ ಅಲ್ಲಿ ವೈಸ್ರಾಯ್, ಬ್ರಿಟಿಷ್ ಇಂಡಿಯಾ ವೈಸ್ರಾಯ್ ಆಗಿರುವಂತ ಲಾರ್ಡ್ ಕರ್ಜನ್ ಬಗ್ಗೆ ಕೂಡ ನಾವು ನೋಡ್ತೀವಿ. ಸೊ ಈ ಒಂದು ಕ್ಯಾಪಿಟಲ್ ನ ಸೊ ಜಾರ್ಜ್ ಫೈವ್ ಅಲಾಂಗ್ ವಿತ್ ಕ್ವೀನ್ ಮೇರಿ ಅವ್ರು ಏನ್ ಮಾಡಿದ್ದಾರೆ, ಸೊ ಬ್ರಿಟಿಷ್ ರಾಜ್ ಕ್ಯಾಪಿಟಲ್ ನ 12 December 1911 ಈ ಒಂದು ಕ್ಯಾಲ್ಕಟ್ಟಾದಲ್ಲಿರುವಂತ ಒಂದು ಕ್ಯಾಪಿಟಲ್ ನ ಸೊ ಡೆಲ್ಲಿಗೆ ಕ್ಯಾಪಿಟಲ್ ಆಗಿ ಶಿಫ್ಟ್ ಮಾಡಿದ್ದಾರೆ ಅಂತ ನಾವಿಲ್ಲಿ ನೋಡ್ಬಹುದು. ಓಕೆ, ಸೊ ಇದು December 12th 1911 ಅಲ್ಲಿ ನಡೆದಿರುವಂತದ್ದು. ನೆಕ್ಸ್ಟ್ ನೋಡೋದಾದ್ರೆ ಬಾಬು ಜೈನು ಸೇತ್ ಬಗ್ಗೆ. ಸೊ ಇವ್ರ ಬಗ್ಗೆ ನೋಡೋದಾದ್ರೆ, ಇವರು ಒಂದು ಇಂಡಿಯನ್ ಫ್ರೀಡಮ್ ಫೈಟರ್. ಇವರು 12 December 1930 ಮರಣ ಹೊಂದಿದ್ರು, ಅಂಡ್ ಹಿ ವಾಸ್ ಅ ರೆವಲ್ಯೂಷನರಿ ಅಂತ ನಾವು ನೋಡ್ತೀವಿ. ಸೊ ಎಸ್ಪೆಷಲಿ ಇವ್ರೇನು ಅಂತಂದ್ರೆ, ಮುಂಬೈಯಲ್ಲಿ ಇರುವಂತ ಒಂದು ಕಾಟನ್ ಮಿಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಆಮೇಲೆ ನ್ಯಾಷನಲ್ ಮೂವ್ಮೆಂಟ್ ಅಲ್ಲಿ ಸುಮಾರು ಪ್ರೊಟೆಸ್ಟ್ ಅಲ್ಲೆಲ್ಲ ಇವ್ರೇನು ಅಂತಂದ್ರೆ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಎಸ್ಪೆಷಲಿ ಇವರ ಒಂದು ಇಂಪಾರ್ಟೆನ್ಸ್ ಅಂತ ಬಂದಾಗ, ಯಾವಾಗ ಫಾರಿನ್ ಮೇಡ್ ಕ್ಲೋತ್ ನ ಇಂಪೋರ್ಟ್ ಮಾಡ್ತಾ ಇದ್ರು, ಅಂತ ಸಮಯದಲ್ಲಿ ಆ ಒಂದು ಇಂಪೋರ್ಟ್ ಗೆ ಅಗೇನ್ಸ್ಟ್ ಆಗಿ ವ್ಯತಿರೇಕವಾಗಿ ಹೋರಾಡಿರುವಂತ ಒಂದು ವ್ಯಕ್ತಿ ಅಂತ ಬಂದ್ರೆ ಬಾಬು ಜೈನು ಸೇದ್ ಅವರು ಅಂತ ನಾವು ನೋಡ್ತೀವಿ. ಇವರು 12 December 1930 ಮರಣ ಹೊಂದಿದ್ರು. ಓಕೆ, ಸೊ ಇದು ಇವರ ಬಗ್ಗೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಕೆನ್ಯಾ. ಸೊ December 12 1963 ಕೆನ್ಯಾ ಇಂಡಿಪೆಂಡೆಂಟ್ ಕಂಟ್ರಿ ಆಗಿದೆ ಅಂತ ನೋಡ್ತೀವಿ. ಸೊ ಯಾವ ಕಂಟ್ರಿಯಿಂದ ಇದು ಇಂಡಿಪೆಂಡೆನ್ಸ್ ಆಗಿದೆ? ಸೊ ಬ್ರಿಟನ್ ಇಂದ. ಓಕೆ, ಸೊ ಬ್ರಿಟನ್ ಇಂದ ಇಂಡಿಪೆಂಡೆನ್ಸ್ ನ ಲೈಕ್ ಬ್ರಿಟನ್ ಇಂದ ಇದು ಇಂಡಿಪೆಂಡೆಂಟ್ ಆಗ್ಬಿಟ್ಟು, ಸೊ ಆ ಒಂದು ಕೆನ್ಯಾದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಕೆನ್ಯಾಟಾ ಅಂತ ನಾವಿಲ್ಲಿ ನೋಡಬಹುದು. ಸೊ ಕೆನ್ಯಾ ಇಂಡಿಪೆಂಡೆಂಟ್ ಆಗಿರೋದು December 12 1963. ಸೊ ಬ್ರಿಟನ್ ಇಂದ ಇದು ಸ್ವಾತಂತ್ರ್ಯವನ್ನ ಹೊಂದಿದೆ ಅಂತ ನಾವಿಲ್ಲಿ ನೋಡ್ತೇವೆ. ಓಕೆ, ಸೊ ನೆಕ್ಸ್ಟ್ ಏನಾಗಿದೆ ಅನ್ನೋದು ನೋಡೋದಾದ್ರೆ, ಸೊ 2000 ವರ್ಷದಲ್ಲಿ ಸೊ ದಟ್ ಇಸ್ ಇನ್ ಇಯರ್ 2000 ಅಲ್ಲಿ December 12 ಸೊ ಜಾರ್ಜ್ ಡಬ್ಲ್ಯೂ ಬುಷ್ ಅವರು US ನ ಪ್ರೆಸಿಡೆಂಟ್ ಆಗಿದ್ರು ಅಂತ ನಾವಿಲ್ಲಿ ನೋಡ್ತೇವೆ. ಸೊ ಜಾರ್ಜ್ ಡಬ್ಲ್ಯೂ ಬುಷ್ ವಾಸ್ ಬಿಕೇಮ್ ದ ಪ್ರೆಸಿಡೆಂಟ್ ಆನ್ December 12 2000 ಅಂತ ನಾವು ನೋಡ್ಬೋದು. ಸೊ ಅದಾದ್ಮೇಲೆ, ಅಂಡ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಈ 2015 December 12 ನಡೆದಿರೋದು ಏನು ಅಂತಂದ್ರೆ, 195 ದೇಶಗಳು ಅಗ್ರಿ ಮಾಡಿರುವಂತಹ ಒಂದು ಕ್ಲೈಮೇಟ್ ಚೇಂಜ್ ಅಗ್ರಿಮೆಂಟ್ UN ಕಾನ್ಫರೆನ್ಸ್ ಗೆ ರೀಚ್ ಆಗಿರುವಂತದ್ದು ಈ ಒಂದು 2015 December 12 ಅಂತ ನಾವು ನೋಡ್ತೀವಿ. ಸೊ ಈ 195 ಕಂಟ್ರೀಸ್ ಯಾವ ವಿಷಯ ಮೇಲೆ ಅಗ್ರಿಮೆಂಟ್ ನ ಮಾಡಿದ್ದಾರೆ ಅಂದ್ರೆ, ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ಸ್ ನ ಕಡಿಮೆ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಕ್ಲೈಮೇಟ್ ಚೇಂಜ್ ಅಗ್ರಿಮೆಂಟ್ ನ
195 ದೇಶಗಳು ಮಾಡಿರೋದನ್ನ ನೋಡ್ತೀವಿ. ಆ ಒಂದು ಅಗ್ರಿಮೆಂಟ್ ಏನಂತಂದ್ರೆ ಯು ಎನ್ ಕಾನ್ಫರೆನ್ಸ್ಗೆ ರೀಚ್ ಆಗಿರುವಂತದ್ದು. ಸೊ ಪ್ಯಾರಿಸ್ ಅಲ್ಲಿರೋ ಯು ಎನ್ ಕಾನ್ಫರೆನ್ಸ್ಗೆ ರೀಚ್ ಆಗಿರೋದು 2015 December 12 ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಇಷ್ಟೆಲ್ಲ ವಿಷಯಗಳು ಈ ಒಂದು December 12 ತಾರೀಕು ನಮ್ಮ ಹಿಸ್ಟ್ರಿಯಲ್ಲಿ ನಡೆದಿದೆ. ಓಕೆ, ಸೊ ಇದೇ ತರ ಹಲವಾರು ವಿಷಯಗಳ ಬಗ್ಗೆ ನಾನು KPSC ಪ್ಲಸ್ ಕ್ಯಾಟಗರಿಯಲ್ಲಿ ಟೀಚ್ ಮಾಡ್ತಾ ಇದ್ದೀನಿ. ಸೊ ಆ ಒಂದು ಪ್ಲಸ್ ಕ್ಯಾಟಗರಿಗೆ ನೀವು ಆಕ್ಸೆಸ್ ಮಾಡ್ಬೇಕು ಅಂದ್ರೆ ನನ್ನ ಅಕಾಡೆಮಿ ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, KPSC ಕ್ಯಾಟಗರಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಒನ್ ಆಫ್ ದ ಗುಡ್ ನ್ಯೂಸ್ ಏನು ಅಂತಂದ್ರೆ, ಸೊ 249 rupees ಅಷ್ಟೇ ನಿಮ್ಗೆ 1 month ಸಬ್ಸ್ಕ್ರಿಪ್ಷನ್, ಲೈಕ್ 1 month ಸಬ್ಸ್ಕ್ರಿಪ್ಷನ್ ಗೆ ಜಸ್ಟ್ 249 rupees ಅಷ್ಟೇ. ಈ ಒಂದು ಸಬ್ಸ್ಕ್ರಿಪ್ಷನ್ 249 rupees ಡಿಸ್ಕೌಂಟ್, ದಟ್ ಇಸ್ 82% ಡಿಸ್ಕೌಂಟ್ ಅಪ್ಲೈ ಆಗ್ಬೇಕು ಆದ್ರೆ ನನ್ನ ರೆಫರಲ್ ಕೋಡ್ ಆಗಿರುವ RITA26 ನ ನೀವು ಬಳಸ್ಬೇಕು. ಓಕೆ, ಸೊ ರೆಫರಲ್ ಕೋಡ್, ಅಪ್ಲೈ ರೆಫರಲ್ ಕೋಡ್ ಅಂತ ಕಾಲಮ್ ಇರುತ್ತೆ, ಅಲ್ಲಿ RITA26 ಅನ್ನ ಹಾಕಿ ಅಪ್ಲೈ ರೆಫರಲ್ ಕೋಡ್ ಅಂತ ಕೊಟ್ರೆ ನಿಮ್ಮ ಒಂದು 1400 rupees ಇರುವಂತ ಈ ಒಂದು ಸಬ್ಸ್ಕ್ರಿಪ್ಷನ್ ಫೀ 249 ಕಡಿಮೆ ಆಗುತ್ತೆ. ಓಕೆ, ಸೊ ಇದು ಇವತ್ತಿನ ಒಂದು ಥ್ರೂ ಬ್ಯಾಕ್ ಥರ್ಸ್ಡೇಗೆ ಸಂಬಂಧಪಟ್ಟಿರೋ ವಿಡಿಯೋ. ಸೊ ನೆಕ್ಸ್ಟ್ ಥರ್ಸ್ಡೇ ಮತ್ತೆ ಕೆಲವೊಂದು ಹೊಸ ಟಾಪಿಕ್ಸ್ ಜೊತೆ. ಓಕೆ, ಸೊ ಸಿ ಯು ಬ್ಯಾಕ್ ಆನ್ ನೆಕ್ಸ್ಟ್ ಥರ್ಸ್ಡೇಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ ಅಂಡ್ ಹ್ಯಾಪಿ ಲರ್ನಿಂಗ್.